ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ಒಬ್ಬ ಯೂಟ್ಯೂಬರ್ ಅಂದಮೇಲೆ ಅವರಿಗೆ ಒಂದಲ್ಲ ಒಂದು ಟೈಮ್ ಬರುತ್ತೆ, ಒಂದು ಕಮೆಂಟ್ಸ್ನ ಆಫ್ ಮಾಡುವಂಥದ್ದು ಅಥವಾ ಅವರ ಒಂದು ವಿಡಿಯೋನ ಲೈಕ್ ಮತ್ತು ಡಿಸ್ಲೈಕ್ನ ಹೈಡ್ ಮಾಡುವಂಥ ಒಂದು ಟೈಮ್ ಬಂದೇ ಬರುತ್ತೆ. ಸೊ ನನಗಿನ್ನೂ ಅಂಥ ಟೈಮ್ ಬಂದಿಲ್ಲ, ಬಟ್ ಬೇರೆಯವರಿಗೆ ಬರಲ್ಲ ಅಥವಾ ನನಗೂ ಇನ್ನು ಮುಂದೆ ಬರಲ್ಲ ಅಂತ ಏನು ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ಶತ್ರುಗಳು ಜಾಸ್ತಿ ಆದಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಡಿಸ್ಲೈಕ್ ಹಾಕೋರು, ಆ ಥರದವರೆಲ್ಲ ಇರ್ತಾರೆ, ಹಾಗೆ ಬ್ಯಾಡ್ ಕಮೆಂಟ್ಸ್ ಮಾಡೋರು, ಈ ರೀತಿಯಾಗಿ ಎಲ್ಲ ಇರ್ತಾರೆ. ಅಂಥ ಟೈಮ್ನಲ್ಲಿ ನಾವು ಕಮೆಂಟ್ಸನ್ನು ಆಫ್ ಮಾಡಬೇಕಾಗತ್ತೆ ಅಥವಾ ಆ ಒಂದು ಲೈಕ್ ಡಿಸ್ಲೈಕ್ ಶೋ ಆಗ್ತಿರುತ್ತಲ್ಲ ಅದನ್ನು ಆಫ್ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆಯಲ್ವ, ಅದರಲ್ಲೇ ಮಾಡಬಹುದು. ಸೊ ಇದು ಯೂಶ್ವಲಿ ಒಂದು ಯೂಟ್ಯೂಬರ್ ಅಂತಂದರೆ ಈ ಆ್ಯಪ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ನಾನು ನನ್ನ ಚಾನಲ್ನ ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನನ್ನ ಒಂದು ಲಾಸ್ಟ್ ವಿಡಿಯೋ ತೊಗೊಳ್ತೀನಿ ನೋಡಿ, ಇಲ್ಲಿ ಹೌ ಟು ರಿಮೂವ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೌಂಟ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಮೇಲೆ ನಿಮಗೆ ಎಡಿಟ್ ಆಪ್ಷನ್ ಕಾಣ್ತಾ ಇದೆ ನೋಡಿ, ಎಡಿಟ್, ಶೇರ್ ಮತ್ತು ವಾಚ್ ಆನ್ ಯೂಟ್ಯೂಬ್ ಅಂತ. ಸೊ ನಾವಲ್ಲಿ ಒಂದು ಪೆನ್ಸಿಲ್ ಬಟನ್ ಕಾಣ್ತಾ ಇದೆಯಾ ಅಲ್ವಾ, ಎಡಿಟ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತು ಇಲ್ಲಿ ಇಷ್ಟು ಹಲವಾರು ಆಪ್ಷನ್ಸ್ ಬರ್ತಾ ಇದೆ. ಕೆಳಗೆ ನೋಡಿ ಲಾಸ್ಟಿಗೆ ಮೋರ್ ಆಪ್ಷನ್ಸ್ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಹೀಗೆ ನೋಡಿ ಇಲ್ಲಿ ಲಾಸ್ಟಿಗೆ ಶೋ ಆಗ್ತಾ ಇದೆ ನಿಮಗೆ ಕಮೆಂಟ್ಸ್ ಸೆಕ್ಷನ್. ಅದರಲ್ಲಿ ಕಮೆಂಟ್ ವಿಸಿಬಿಲಿಟಿ ಅಲೋ ಆಲ್ ಕಮೆಂಟ್ಸ್ ಅಂತ ಕಾಣ್ತಾ ಇದೆ. ಸೊ ನೀವು ಇಲ್ಲಿ ಅಲೋ ಆಲ್ ಕಮೆಂಟ್ಸ್ನ ಕ್ಲಿಕ್ ಮಾಡಿ, ಹೋಲ್ಡ್ ಪೊಟೆನ್ಷಿಯಲಿ ಇನ್ ಅಪ್ರಾಪ್ರಿಯೇಟ್ ಕಮೆಂಟ್ಸ್ ಫಾರ್ ರಿವ್ಯೂ ಅಂತ ಇದೆ. ಸೊ ಕೆಲವೊಂದು ಬ್ಯಾಡ್ ವರ್ಡ್ಸ್ ಎಲ್ಲ ಇದ್ದರೆ ಅಂಥದನ್ನೆಲ್ಲ ಅವರಾಗಿ ಯೂಟ್ಯೂಬ್ ಅವರು ನಿಮಗೆ ರಿವ್ಯೂ ಮಾಡೋದಕ್ಕೆ ಇರ್ತಾರೆ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಶೋ ಆಗುತ್ತೆ. ಸೊ ಆ ರೀತಿಯದ್ದು ಸೆಕೆಂಡ್ ಆಪ್ಷನ್ನು. ಹೋಲ್ಡ್ ಆಲ್ ಕಮೆಂಟ್ಸ್ ಫಾರ್ ರಿವ್ಯೂ ಅಂದರೆ ಸೊ ಆ ಒಂದು ಪರ್ಟಿಕ್ಯುಲರ್ ವೀಡಿಯೋಗೆ ಬರುವಂತಹ ಎಲ್ಲ ಕಮೆಂಟ್ಸು ರಿವ್ಯೂಲಿರುತ್ತೆ, ಅದನ್ನು ನೀವು ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಮಾಡ್ಬೋದು. ಅಕ್ಸೆಪ್ಟ್ ಮಾಡಿದರೆ ಮಾತ್ರ ಬೇರೆಯವರಿಗೆ ಶೋ ಆಗುತ್ತೆ. ಹಾಗೆ ಡಿಸೇಬಲ್ ಕಮೆಂಟ್ಸ್ ಅಂತ ಇದೆ. ಸೊ ಅದರಲ್ಲಿ ಡಿಸೇಬಲ್ ಕಮೆಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾರೇ ಒಂದು ಬೇರೆಯವರು ಯಾರು ವ್ಯೂವರ್ಸ್ ಇದ್ದಾರೆ ಆ ಒಂದು ವೀಡಿಯೋಗೆ ಕಮೆಂಟ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಇದರಿಂದ ಸೇವ್ ಆಗ್ಬೋದು. ಓಕೆ, ಸೊ ನೆಕ್ಸ್ಟ್ ಇರುವಂಥದ್ದು ನಮಗೆ ಲೈಕ್ ಡಿಸ್ಲೈಕ್ ರೇಷಿಯೋ ಕಾಣಬಾರದು ಅಂತ. ಸೊ ಯೂಸರ್ಸ್ ಏನಿದ್ದಾರೆ ಕೆಲವರು ಏನು ಮಾಡ್ತಾರೆ, ಸೊ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ನೋಡಿ ನಮ್ಮ ವೀಡಿಯೋನ ವಾಚ್ ಮಾಡೋರು ಇರ್ತಾರೆ. ಸೊ ಇವನಿಗೆ ಇಷ್ಟೊಂದು ಡಿಸ್ಲೈಕ್ ಇದೆ, ಸೊ ಇವನು ವೀಡಿಯೋ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಕೆಲವ್ರದ್ದು ಏನಾಗುತ್ತೆ, ಕೆಲವರು ವೀಡಿಯೋ ಮಾಡೋರಿಗೆ ಶತ್ರುಗಳಿದ್ದರೆ ಮೊದಲೇ ಅವರಿಗೆ ಡಿಸ್ಲೈಕ್ಸ್ ತುಂಬ ಬಂದುಬಿಡುತ್ತೆ. ಓಕೆ, ಕೆಲವರು ಉರ್ಕೊಳ್ಳೋರು ಇರ್ತಾರಲ್ಲ, ಈ ಥರ ಮಾಡ್ತಿದ್ದಾನೆ ಇವನು ವೀಡಿಯೋಸು ಅಂತೆಲ್ಲ, ಅಂಥವ್ರು ಏನು ಮಾಡ್ತಾರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಡಿಸ್ಲೈಕ್ ಮಾಡಿಬಿಡ್ತಾರೆ. ಸೊ ಅಂಥ ಟೈಮ್ನಲ್ಲಿ ನಮಗೆ ಬೇರೆ ಅವರು ಇದರಿಂದ ನಮ್ಮ ವ್ಯೂವರ್ಸ್ ಕಮ್ಮಿ ಆಗ್ತಾರೆ ನಮಗೆ ಇದರಿಂದ. ಸೊ ವಾಚ್ ಟೈಮ್ ಕಮ್ಮಿ ಆಗುತ್ತೆ. ಸೊ ಈ ರೀತಿಯಾಗಿ ಆಗಬಾರ್ದು ಅನ್ನೋದಕ್ಕೆ ನಾವು ಅಂಥ ಟೈಮ್ನಲ್ಲಿ ಏನು ಮಾಡಬೇಕು, ಸೊ ಲೈಕ್ ಮತ್ತು ಡಿಸ್ಲೈಕ್ಸನ್ನು ರಿಮೂವ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು, ಇಲ್ಲೇ ನೋಡಿ ಲಾಸ್ಟಿಗೆ ಕಾಣ್ತಾ ಇದೆ ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ಆ್ಯಂಡ್ ಡಿಸ್ಲೈಕ್ ದಿಸ್ ವಿಡಿಯೋ ಅಂತ. ಸೊ ಇದ್ರ ಮೇಲೆ ಅನ್ಟಿಕ್ ಮಾಡಿದ್ರೆ ಸೊ ನಿಮಗೆ ಏನು ಎಷ್ಟು ಲೈಕ್ಸ್ ಡಿಸ್ಲೈಕ್ಸ್ ಇದೆ ಅದು ಬೇರೆಯವರಿಗೆ ಶೋ ಆಗೋದಿಲ್ಲ. ಓಕೆ, ನನಗೆ ಅದೇನು ಪ್ರಾಬ್ಲಮ್ ಇಲ್ಲ, ಇವಾಗ ನಾನು ಶೋ ಅಂತಲೇ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಅದೇನಾದ್ರು ರಿಮೂವ್ ಮಾಡಬೇಕು ಅಂತಂದರೆ, ಹೈಡ್ ಮಾಡಬೇಕು ಅಂತಂದರೆ ಆ ರೀತಿಯಾಗಿ ಮಾಡ್ಬೋದು. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ, ನಾನು ಆದರೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.